ಎಲ್ಲರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಒಂದು ಮಸಾಲಾ ಇಡ್ಲಿ ಅಂತಾನೆ ಹೇಳ್ಬೋದು. ಬನ್ನಿ ಸಿಂಪಲ್ ಆಗಿ ಮಸಾಲಾ ಇಡ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇವಾಗ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ರವೆನ ಹಾಕೋತಾ ಇದ್ದೀನಿ. 1 ಕಪ್ಪಷ್ಟು ರವೆಗೆ 1 ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಮೊಸರನ್ನ ಹಾಕೊಂಡು 1/2 ಕಪ್ಪಷ್ಟು ನೀರನ್ನ ಹಾಕೊಳ್ಳಿ. ತುಂಬಾ ನೀರು ಹಾಕೊಳ್ಳಿಕ್ ಹೋಗ್ಬೇಡಿ, ಅದು ತೆಳು ಆಗ್ಬಿಡುತ್ತೆ. 1/2 ಕಪ್ಪಷ್ಟು ನೀರು ಹಾಕೊಂಡು ನಾವು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ರುಬ್ಕೊಂಡು ಇದನ್ನ ಒಂದು ಬೌಲ್ಗೆ ಈಗ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಬೌಲ್ಗೆ ಹಾಕೊಂಡ್ಮೇಲೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು 1/2 ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಅದನ್ನ ಒಗ್ಗರಣೆ ಮಾಡ್ಕೊಂಡು ಇವಾಗ ಇಟ್ಟಿಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಟ್ಟಿಗೆ ಹಾಕೊಂಡು ಒಂದ್ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. 1/2 ಸ್ಪೂನ್ ಧನಿಯಾ ಪೌಡರು, 1/2 ಸ್ಪೂನ್ ಅಷ್ಟು ಗರಂ ಮಸಾಲ, 1/2 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ ಪೌಡರು ಮತ್ತೆ 1/2 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರು. ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು 10-15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ ಚೆನ್ನಾಗಿ. ಇವಾಗ ಒಂದು ಇಡ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಸವರಿ ನಾನು ಒಂದು 1/1 ಪೀಸ್ ಗೋಡಂಬಿನ ಹಾಕೊಂಡಿದ್ದೀನಿ. ಇದು ಆಪ್ಷನ್ ಅಲ್ಲೂ ಬೇಕಂದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಮಾಮೂಲಿಯಾಗಿ ಇಡ್ಲಿ ಹೇಗ್ ಮಾಡ್ತೀವಿ ಅದೇ ರೀತಿಯಾಗಿ ನಾನು ಇಡ್ಲಿ ಬ್ಯಾಟರ್ನ ನಾನು ಇವಾಗ ಪ್ಲೇಟ್ಗೆಲ್ಲ ಹಾಕೊಂಡು ಇದನ್ನ 1-10 ನಿಮಿಷ ನಾವು ಇಡ್ಲಿ ಕುಕ್ಕರ್ ಅಲ್ಲಿ ಇಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಬೇಯಿಸ್ಕೊಂಡ್ರೆ ನೋಡಿ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಆಗುತ್ತೆ. ಮತ್ತೆ ಉಬ್ಬಿ ಕೂಡ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಉಬ್ಬಿ ಕೂಡ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ ಕೂಡ ಇರುತ್ತೆ ಇಡ್ಲಿ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವೇ, ತುಂಬಾ ಸುಲಭವಾಗಿ ಮಾಡ್ಕೊಳ್ಳುವಂತಹ ಇಡ್ಲಿ ಅಂತಾನೆ ಹೇಳ್ಬೋದು. ತುಂಬಾ ರುಚಿಯಾಗಿರುತ್ತೆ, ನೀವು ಚಟ್ನಿ ಜೊತೆನು ತಿನ್ಬೋದು, ಸಾಂಬಾರ್ ಜೊತೆಲೂ ತಿನ್ಬೋದು, ತುಂಬಾನೇ ರುಚಿಯಾಗಿರುತ್ತೆ. ಇವಾಗ ಬೆಳಿಗ್ಗೆನೆ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಇರುತ್ತೆ, ಈ ರೀತಿಯಾಗಿ ಬೇಗನೆ ಮಾಡ್ಕೊಳ್ಳುವಂತಹ ಇಡ್ಲಿನ ಮಾಡ್ಬೋದು. ಮಸಾಲಾ ಇಡ್ಲಿ ರೆಸಿಪಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ನಿಮ್ಗೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ಮತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.